ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಚಿವರಾಗಿರೋಂಥ ಮಧು ಬಂಗಾರಪ್ಪ ಅವ್ರಿಗೂ ಪ್ರತಿಷ್ಠೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯನ್ ಅವ್ರಿಗೂ ಪ್ರತಿಷ್ಠೆ ಇಲ್ಲಿ ಬಂಗಾರಪ್ಪನವರ ಹೆಸರು ಯಡಿಯೂರಪ್ಪನವರ ಹೆಸರು ಶಿವಮೊಗ್ಗ ರಾಜಕೀಯವನ್ನು ಸುದೀರ್ಘವಾಗಿ ಆಳದವರು ಲೋಕಸಭೆ ಅಂತ ಬಂದಾಗ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಬಂಗಾರಪ್ಪ ಅವ್ರನ್ನೂ ಸೋಲ್ಸೋರೆ ಗೀತಾ ಶಿವರಾಜ್ ಕುಮಾರ್ನೂ ಸೋಲಿಸೋರೆ ಮಧು ಬಂಗಾರಪ್ಪ ಅವ್ರನ್ನು ಸೋಲ್ಸೋರೆ ಆದರೆ ಆಗಿನ ಚಿತ್ರಣ ಬೇರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಧು ಬಂಗಾರಪ್ಪ ಐದು ಲಕ್ಷದ ಆರು ಸಾವಿರಕ್ಕ ಅಧಿಕ ಮತವನ್ನು ತೆಗೆದುಕೊಳ್ತಾರೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಆದರೆ ಈಗ ಅವರು ಸಚಿವರು ಗೀತಾ ಶಿವರಾಜ್ ಕುಮಾರ್ ಅಥವಾ ಗೀತಾ ಬಂಗಾರಪ್ಪ ಅಭ್ಯರ್ಥಿ ಮಧು ಬಂಗಾರಪ್ಪ ವರ್ಸಸ್ ವಿಜಯೇಂದ್ರ ಅಥವಾ ಗೀತಾ ಶಿವರಾಜ್ ಕುಮಾರ್ ವರ್ಸಸ್ ರಾಘವೇಂದ್ರ ಅನ್ನೋರ ಜೊತೆಯಲ್ಲೇ ಕೆ ಎಸ್ ಈಶ್ವರಪ್ಪ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಹವಾ ಸೃಷ್ಟಿಸಿದರು ನಾನು ಬಿ ಜೆ ಪಿಗೇ ನನ್ನ ಸಪೋರ್ಟ್ ಅಂದ್ಕೊಂಡು ತಮ್ಮದೇ ಆದ ಹಿಂದುತ್ವದ ವಾದದಲ್ಲಿ ಬಿ ಜೆ ಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಕಮ್ಯುನಿಟಿ ವಿಚಾರದಲ್ಲಿ ಬರೋದಾದರೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟ್ರಾಂಗ್ ರಾಘವೇಂದ್ರ ಅವ್ರಿಗೆ ಅಭಿವೃದ್ಧಿಯೇ ಶ್ರೀರಕ್ಷೆ ಹಂಗನ್ಬಿಟ್ಟು ರಾಘವೇಂದ್ರ ಏನು ಹೆಗ್ಲು ಮೇಲೆ ಕೈ ಹಾಕೊಂಡ್ ತಿರ್ಗೋ ಜನ ಜನನಾಯಕ ಅಲ್ಲ ಈಶ್ವರಪ್ಪ ಆ ಇದ್ದಾರೆ ಈಶ್ವರಪ್ಪ ಇವಾಗ ಮಾಡಿದ ಕೆಲಸನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೇ ಮಾಡಿದರೆ ಬಿ ಜೆ ಪಿ ಠೇವಣಿ ಕಳ್ಕೊಂಡ್ರು ಆಶ್ಚರ್ಯ ಪಡಬೇಕಾಗಿರಲಿಲ್ಲ ಚೆನ್ನಿ ಚನ್ಬಸಪ್ಪ ಅವರು ಲೇಟ್ ಆದರೂ ಲೇಟೆಸ್ಟ್ ಆಗಿ ಬಂದರು ಪಕ್ಷ ಹೇಳದಂತೆ ನಡ್ಕೊಳ್ಳಿಲ್ಲ ಈಶ್ವರಪ್ಪ ಅವ್ರ ವಿಚಾರದಲ್ಲಿ ಅವ್ರಿಗೆ ಬೇಸರ ಆಯಿತು ಟ್ರಯಾಂಗಲ್ ವಾರ ಖಂಡಿತವಾಗ್ಲೂ ಇಲ್ಲ ಆದರೆ ಯಾವ ಅಭ್ಯರ್ಥಿಯ ಬಿ ಜೆ ಪಿ ಅಭ್ಯರ್ಥಿಯ ಗೆಲುವು ಸೋಲು ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲು ಗೆಲುವು ಎರಡನ್ನ ನಿರ್ಧರಿಸೋರು ಈಶ್ವರಪ್ಪ ಅನ್ನೋ ಚರ್ಚೆ ಸಾಕಷ್ಟು ನಡೀತು ಈಶ್ವರಪ್ಪ ಅನ್ನೋ ಟ್ರಂಪ್ ಕಾರ್ಡ್ ಚುನಾವಣೆ ಸಂದರ್ಭದಲ್ಲಿ ಜೋರಾಗಿ ಹೋಯಿತು ಆದರೆ ಮತದಾನ ಹತ್ತಿರ ಬರ್ತಿದ್ದಂಗೆ ಫೇಕ್ ವಿಡಿಯೋಗಳು ಈಶ್ವರಪ್ಪ ಅವರನ್ನು ಒಂದಷ್ಟು ಕುಗ್ಗಿಸೋ ಪ್ರಯತ್ನ ಮಾಡಿದ್ವು ಅಂತ ಕ್ಷೇತ್ರದಲ್ಲಿ ಚರ್ಚೆ ಆಗುತ್ತೆ ಯಾವಾಗಲೋ ಈಶ್ವರಪ್ಪ ಅವರು ರಾಘವೇಂದ್ರ ಪರವಾಗಿ ಮಾತನಾಡಿದ್ದು ಯಾವಾಗಲೋ ಈಶ್ವರಪ್ಪ ಅವರು ರಾಘವೇಂದ್ರ ಅವ್ರನ್ನ ಗೆಲ್ಲಿಸಬೇಕು ಅಂದಂಥ ವೀಡಿಯೋಗಳನ್ನ ಈ ಬಾರಿ ಅನ್ನುವಂತೆ ಬಿಂಬಿಸಿದ್ರು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಕೂಡ ಫಲಿತಾಂಶದ ನಂತರ ಅದು ಹೇಳ್ಬೋದು ಈಶ್ವರಪ್ಪ ಅವರು ಖಂಡಿತವಾಗಿ ಕೂಡ ಅರವತ್ತರಿಂದ ಎಂಬತ್ತು ಸಾವಿರ ಮತವನ್ನು ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿತ್ತು ಆದರೆ ಫೇಕ್ ವೀಡಿಯೋಗಳು ಕೊನೆ ಹಂತದಲ್ಲಿ ಚುನಾವಣೆಯನ್ನು ಈಶ್ವರಪ್ಪ ಅವರು ಕೈ ಚೆಲ್ಲಿದ್ರು ಅನ್ನೋ ಒಂದಷ್ಟು ಫೇಕ್ ನ್ಯೂಸ್ಗಳು ಆ ಮತ ಪ್ರಕ್ರಿಯೆಯಲ್ಲಿ ಒಂದಷ್ಟು ಸಾವಿರ ಮತಗಳನ್ನು ಈಶ್ವರಪ್ಪ ಅವರ ಕುಗ್ಗಿಸ್ಬೋದು ಅವೆಲ್ಲವೂ ಪಿಯ ಮತಗಳೇ ಹಾಗಾದರೆ ರಾಘವೇಂದ್ರ ಅವರ ಗೆಲುವು ನಿಶ್ಚಿತಾನ ಖಂಡಿತವಾಗಲೂ ಹೇಳಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನ ಗೀತಾ ಶಿವ್ ಕುಮಾರ್ ಗೆಲ್ಲೋದು ಅಸಾಧ್ಯನಾ ಆ ರೀತಿ ಹೇಳೋ ಸಾಧ್ಯತೆಯೇ ಇಲ್ಲ ಯಾರದೇ ಗೆಲುವು ಅಥವಾ ಯಾರದೇ ಸೋಲು ಈ ಬಾರಿ ಶಿವಮೊಗ್ಗದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ಮಾತ್ರ ಅನ್ನುವ ಚರ್ಚೆ ಏರ್ಪೋರ್ಟ್ ಆಯಿತು ಅಭಿವೃದ್ಧಿ ಕೆಲಸಗಳಾಯಿತು ಆದರೂ ರಾಘವೇಂದ್ರ ಅವರ ವಿರುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಒಂದಷ್ಟು ವಿರೋಧಗಳು ಇದೆ ಎಂ ಪಿ ಆಗಿ ರಾಘವೇಂದ್ರ ಅವ್ರ ವಿರುದ್ಧ ಆಡಳಿತ ವಿರೋಧಿ ಅಲೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವ್ರ ವಿರುದ್ಧ ಇದ್ದಂಥ ಅಲೆ ಬಿ ಜೆ ಪಿಯಲ್ಲೇ ಇದ್ದು ಬಿ ಜೆ ಪಿಯಲ್ಲೇ ಯಲ್ಲೇ ತನು ಮನವನ್ನು ಅರ್ಪಿಸಿ ದಶಕಗಳ ಕಾಲ ದುಡಿದ ಸಾಕಷ್ಟು ಬಿ ಜೆ ಪಿ ಕಾರ್ಯಕರ್ತರಿಗೆ ಈಶ್ವರಪ್ಪ ಅವ್ರಿಗೆ ಹಿಂಗಾದ್ಮೇಲೆ ನಮಗೇನಮ್ಮ ಈಶ್ವರ ಅವ್ರ ಕುಟ್ ಈಶ್ವರಪ್ಪ ಅವ್ರ ಕುಟುಂಬಕ್ಕೆ ಪಕ್ಷ ಕೈ ಬಿಟ್ಟ ಮೇಲೆ ನಮ್ದೆಲ್ಲ ಯಾವ ಲೆಕ್ಕ ಅನ್ನುವಂತಹ ಸಾಕಷ್ಟು ಜನರು ಬಿ ಜೆ ಪಿಯ ಮತಗಳನ್ನು ಈಶ್ವರಪ್ಪ ಅವ್ರಿಗೆ ಹಾಕಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ಇದೆ ಏನು ಬೇಕಾದ್ರೆ ಆಗ್ಬೋದು ಹೀಗಾಗಿ ಈಶ್ವರಪ್ಪ ಅವರು ಗೆಲ್ತಾರೆ ಅನ್ನೋದು ಸುಳ್ಳು ಅಸಾಧ್ಯ ಆದರೆ ಗೀತಾ ಶಿವರಾಜ್ ಕುಮಾರ್ ಮತ್ತು ಬಿ ವೈ ರಾಘವೇಂದ್ರ ಇಬ್ಬರಲ್ಲಿ ಯಾರ ಗೆಲುವನ್ನು ಕೂಡ ಈ ಬಾರಿ ಅಷ್ಟು ಸುಲಭವಾಗಿ ಹೇಳೋಸ್ಕ ಕಷ್ಟ ಈ ಹಿಂದೆ ಒಂದಷ್ಟು ಜನ ಮಾತಾಡ್ತಾ ಇದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಘವೇಂದ್ರ ಗೆಲುವು ಫಿಕ್ಸ್ ಒನ್ ಸೈಡ್ ಮ್ಯಾಚ್ ಅಂತ ಆದರೆ ಮಧು ಬಂಗಾರಪ್ಪ ತಗೊಂಡಿದ್ದು ಐದು ಲಕ್ಷ ಚಿಲ್ಲರೆ ಓಟ್ ಹಿಂಗೆ ಮಧು ಬಂಗಾರಪ್ಪ ಎಲ್ಲೇ ಇದ್ದರೂ ಕೂಡ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದಷ್ಟು ಮತ ಬ್ಯಾಂಕ್ಗಳು ಬಂಗಾರಪ್ಪನವರನ್ನ ಗೌರವಿಸುವ ಆರಾಧಿಸುವಂತಹ ಮತದಾರರಿರುವಂತಹ ಮನೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವೆ ಅವು ಯಾವತ್ತಿಗೂ ಬಂಗಾರಪ್ಪ ಕುಟುಂಬಕ್ಕೆ ಅದು ಯಾವತ್ತಿಗೂ ಮಧು ಬಂಗಾರಪ್ಪ ಅವರಿಗೆ ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಜೊತೆಯಲ್ಲೇ ಮಹಿಳಾ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಪೈಪೋಟಿಯನ್ನು ನೀಡಿರೋದ್ರಲ್ಲಿ ಅನುಮಾನ ಇಲ್ಲ ಅಂತ ಒಂದಷ್ಟು ಜನ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ ಬಳಿಕ ಮಾತನಾಡಿದ್ದಾರೆ ಯಾಕಂದರೆ ಈ ಬಾರಿ ಮತದಾನದಲ್ಲಿ ಪ್ರಕ್ರಿಯೆ ಶೇಕಡಾವಾರು ಹೆಚ್ಚಾಗಿದೆ ಮೇ ಏಳರಂದು ನಡೆದಂಥ ಮತದಾನ ಪ್ರಕ್ರಿಯೆಯಲ್ಲಿ ಶೇಕಡ ಎಪ್ಪತ್ತೆಂಟು ಪಾಯಿಂಟ್ ಮೂರು ಮೂರರಷ್ಟು ವೋಟಿಂಗ್ ಆಗಿದೆ ಹೀಗಾಗಿ ಆ ಮತಗಳು ಈಶ್ವರಪ್ಪನವರಿಗೂ ಹೋಗಿರ್ಬೋದು ಅಥವಾ ಬಿ ಜೆ ಪಿಯ ಮತಗಳು ಈಶ್ವರಪ್ಪ ಮತ್ತು ರಾಘವೇಂದ್ರ ಅವರ ನಡುವೆ ವಿಭಜನೆಯೂ ಆಗಿರ್ಬೋದು ಈಶ್ವರಪ್ಪ ಅವರು ತೆಗೆದುಕೊಳ್ಳೋ ಮತಗಳ ಲೆಕ್ಕಾಚಾರದ ಮೇಲೆ ಸಚಿವರಾಗಿ ಮಧು ಬಂಗಾರಪ್ಪ ಅವರ ವರ್ಚಸ್ಸು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಇನ್ನೂ ಫೈಟ್ ನಡೀತಾನೆ ಕಟಿಂಗ್ ಫೈಟು ಆ ಫೈಟು ಈ ಫೈಟು ಅಂದ್ಕೊಂಡು ಹೀಗಾಗಿ ಒಟ್ಟಾರೆ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಮಧು ಬಂಗಾರಪ್ಪನ ವಿಜೇಂದ್ರನ ಯಾರ ವರ್ಚಸ್ಸು ಯಾರ ಕೆಪಾಸಿಟಿ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರ ವೀಕ್ಷಕರ ನಿಮ್ಮ ಪ್ರಕಾರ ಏನಾಗ್ಬೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹಾಗೆಯೇ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದ